Hi friends, Namaskaram, welcome back to my channel. Prakruti pratidina namagagi vibhinna reetiya painting maadutane irutte. Ee prakrutiyallina nadige saaviraru vismayagalige saakshiyaguttale irutte. Pratinithya sunrise nodta dina start maadade chanda. So ivattu sunrise inda nanu video start maadta idini. First topic bandu plant of the day. ಇದು ಕ್ಲಾಂಥಸ್ ಪ್ಲ್ಯಾಂಟ್. ಇದು ಸ್ಪೈಡರ್ ಪ್ಲ್ಯಾಂಟ್ ಥರನೇ ಪಕ್ಕಪಕ್ಕನೇ ಅದರದ್ದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ನ ಬಿಡ್ತಾನೆ ಇರುತ್ತೆ. ಸೊ ಅದನ್ನು ತಗೊಂಡು ನೋಡಿ, ಈ ರೀತಿ ಇರುತ್ತೆ. ಸಪ್ರೇಟ್ ಮಾಡಿ ಮತ್ತೆ ನಾವು ಇನ್ನೊಂದು ಗಿಡನ ಮಾಡ್ಬೋದು ಇದರಿಂದ. ನಾನು ಇದನ್ನು ನರ್ಸರಿಯಿಂದ ಒಂದೇ ಒಂದು ಪ್ಲ್ಯಾಂಟ್ ತಂದಿದ್ದು. ಒಂದು ಪ್ಲ್ಯಾಂಟಿಂದ ನೋಡಿ ನಾನು ಇದು ಇಷ್ಟೆಲ್ಲನೂ ಪ್ಲ್ಯಾಂಟ್ಸ್ನ ಮತ್ತೆ ಪ್ಲ್ಯಾಂಟ್ ಮಾಡಿದ್ದೀನಿ. ಒಂದು ಲೈನ್ ಫುಲ್ಲು ಕ್ಲಾಂಥಸ್ಸೇ ಆಗಿದೆ. ನೆಕ್ಸ್ಟು ಪ್ಲೇಸ್ ಆಫ್ ದ ಡೇ. ನಾವು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಹೈವೇ ರೋಡಲ್ಲಿ ಬುಕ್ತಿ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಅಲ್ಲಿನ ವಿಡಿಯೋ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಈ ಸ್ಟೋನ್ ಆರ್ಟಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಆಮೇಲೆ ಕೈಯಲ್ಲಿ ದೀಪ ಇರೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟೋನಲ್ಲೇ ಅಂತ. ಇದು ರೆಸ್ಟೋರೆಂಟ್ ಎಂಟರ್ ಆದಮೇಲೆ ಇರುವಂಥ ಪ್ಲೇಸು. ಬರೀ ಸ್ಟೋನ್ಸ್ ಎಲ್ಲ ಅರೇಂಜ್ ಮಾಡಿ ರೂಟ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ವಿಂಟೇಜ್ ಸ್ಕೂಟ್ರನ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಅಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ. ಹಾಯ್ ಹೇಳ್ರಿ ಎಲ್ಲರೂ. ಈ ರೆಸ್ಟೋರೆಂಟಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪೆಟ್ಸು. ಇಲ್ಲಿ ನಾನು ರೆಗ್ಯುಲರಾಗಿ ತೋರಿಸ್ತಾ ಇದ್ನಲ್ಲ ನಮ್ಮನೇಲಿನ ಪೆಟ್ಸ್ ಅಲ್ಲದೆ, ಇಲ್ಲಿನ ಪೆಟ್ಸ್ನ ತೋರಿಸ್ತೀನಿ ನೋಡಿ. ಇಲ್ಲ ಬರಲಿಲ್ಲ ಅವರೂ. ಇಲ್ಲಿ ಸ್ಪೆಷಲ್ ಏನಂದ್ರೆ ಬೆಕ್ಕು ಬ್ಲ್ಯಾಕ್ ಇದೆ ಆ್ಯಂಡ್ ಕೋಳಿ ತೋರಿಸ್ತೀನಿ. ಕೋಳಿ ಕೂಡ ಬ್ಲ್ಯಾಕ್ ಆ್ಯಂಡ್ ಬಾತ್ಕೋಳಿ ಕೂಡ ಬ್ಲ್ಯಾಕ್ ಇರೋದು ಇಲ್ಲಿ ನಾನು ನೋಡಿದೆ. ಅದನ್ನ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ನೋಡಿ. ಬ್ಲ್ಯಾಕ್ ಬೆಕ್ಕಾಯ್ತಲ್ಲ, ಇದು ಬ್ಲ್ಯಾಕ್ ಕೋಳಿಗಳು. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಬಾತ್ಕೋಳಿ ಕೂಡ ಇದೆ. ಇಲ್ಲಿನ ಪೆಟ್ಸಲ್ಲಿ ಕಾಮನ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ನಲ್ಲೇ ಇದೆ. ಈ ಪ್ರಾಣಿಗಳು ನಮ್ಮ ಫುಲ್ ಲೈಫ್ ಇಲ್ಲದೇ ಇರ್ಬೋದು, ಆದರೆ ಇವೆಲ್ಲನೂ ನಮ್ಮ ಲೈಫ್ನಲ್ಲಿ ಫುಲ್ಫಿಲ್ ಮಾಡೋದಂತೂ ಖಂಡಿತ. ನೆಕ್ಸ್ಟ್ ಡ್ರೆಸ್ ಆಫ್ ದ ಡೇ. ಡ್ರೆಸ್ ಆಫ್ ದ ಡೇನಲ್ಲಿ ಕುರ್ತಿ ಇದು. ಈ ಕುರ್ತಿ ಬಂದು ಮೇನ್ ಫ್ಯಾಬ್ರಿಕ್ಕು ಜಾರ್ಜೆಟ್ ಯೂಸ್ ಮಾಡಿದ್ದೀನಿ, ಪ್ಲಸ್ ಸ್ಯಾಟಿನ್ ಪ್ರಿಂಟೆಡ್ ಫ್ಯಾಬ್ರಿಕ್ನ ಸ್ಲೀವ್ಸ್ ಆ್ಯಂಡ್ ಲೈನಿಂಗ್ ಥರ ಯೂಸ್ ಮಾಡಿದ್ದೀನಿ. ಸೊ ಯುನೀಕಾಗಿ ಬಂದಿದೆ ಟಾಪ್ ಇದು. ಇದಕ್ಕೆ ನಾನು ಪ್ಯಾಲಜೋ ಪ್ಯಾಂಟ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಫುಡ್ ಆಫ್ ದ ಡೇ. ಫುಡ್ ಆಫ್ ದ ಡೇನಲ್ಲಿ ನಾನು ಸ್ವಲ್ಪ ಬಾಯಿ ಕೆಟ್ಟಿದೆ ಅನ್ನೋ ಅಂಥ ಟೈಮ್ನಲ್ಲಿ ಯಾವ ಥರ ಫುಡ್ಡು ಯೂಸ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಕ್ಯಾರೆಟ್ ಪಲ್ಯ ಆ್ಯಂಡ್ ವೈಟ್ ರೈಸ್ಗೆ ರಸಂ, ಇದೆರಡು ಕಾಂಬಿನೇಷನ್ನು ತುಂಬಾ ಸೂಪರಾಗಿರುತ್ತೆ. ನಾನ್ ವೆಜ್ ತಿಂದಂಥ ನೆಕ್ಸ್ಟ್ ಡೇ ಈ ರೀತಿಯ ಫುಡ್ ತಗೊಂಡಾಗ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ಗೆ ಬರೋಣ, ಪೇಂಟಿಂಗ್ ಆಫ್ ದ ಡೇ. ನಾನು ಒಂದು ಪ್ಲೈನ್ ಜಾಕೆಟ್ ತಗೊಂಡಿದ್ದೀನಿ ಪೇಂಟಿಂಗ್ ಮಾಡೋದಕ್ಕೋಸ್ಕರ. ಸೊ ಅದರ ಬ್ಯಾಕ್ ಸೈಡು ನಾನು ಬಟರ್ಫ್ಲೈನ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ. ಟ್ಯಾಟೂ ಡಿಸೈನ್ ಚೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೋಸ್ಕರ ನಾನು. ಸೊ ಬಟರ್ಫ್ಲೈ ಎಲ್ಲನೂ ರೆಡ್ನಲ್ಲಿ ಪೇಂಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಚಿಕ್ಕ ಬಟರ್ಫ್ಲೈಯಿಂದ ದೊಡ್ಡ ಬಟರ್ಫ್ಲೈವರೆಗೂ ಎಲ್ಲನೂ ಪ್ಲೈನ್ ರೆಡ್, ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ನಾನು. ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಚೂಸ್ ಮಾಡಿದ್ದೀನಿ. ಫುಲ್ಫಿಲ್ಲಾಗಿ ಫೆದರ್ಸ್ ಎಲ್ಲನೂ ರೆಡ್ನಲ್ಲೇ ಎಲ್ಲ ಫೆದರ್ಸು ಫಿಲ್ ಮಾಡಬೇಕು. ರೆಡ್ ಆದಮೇಲೆ ಬ್ಲ್ಯಾಕ್ ಔಟ್ಲೈನ್ ಕೊಡಬೇಕಾಗುತ್ತೆ ಎಲ್ಲ ಫುಲ್ಫಿಲ್ ಡಿಸೈನ್ಗೆ. ಎಲ್ಲಿಯವರೆಗೂ ನೀವು ನಿಮ್ಮ ರೆಕ್ಕೆ ಬಿಚ್ಚಿ ಹಾರಲು ಪ್ರಯತ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ನೀವು ಎಷ್ಟು ಎತ್ತರ ಹಾರಬಲ್ಲಿರೆಂದು
ನಿಮಗೆಂದು ಅರಿವಾಗುವುದಿಲ್ಲ. ಬ್ಲ್ಯಾಕ್ ಔಟ್ಲೈನ್ ಕೊಡ್ತಾ ಕೊಡ್ತಾ ನೋಡಿ, ಡಿಸೈನ್ ಈ ರೀತಿ ಫಿನಿಷಿಂಗ್ ಬರುತ್ತೆ. ಚಿಟ್ಟೆಗೆ ಆಹಾರ ಶಕ್ತಿ ಇರೋ ರೀತಿಯಲ್ಲಿ ಮನುಷ್ಯನಿಗೆ ತುಂಬಾ ವೆರೈಟಿ ವೆರೈಟಿ ಆಫ್ ಪವರ್ಸ್ ಇರುತ್ತೆ. ಸೊ ಅವ್ರವ್ರ ಪವರ್ಸು ಏನೇನು ಅಂತ ತಿಳ್ಕೊಂಡು ಅದನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಡೆವಲಪ್ ಮಾಡ್ತಾ ಹೋದಾಗ ಒಂದು ಯುನೀಕ್ ಲೈಫ್ ಸ್ಟೈಲ್ ನಮ್ಮದಾಗುತ್ತೆ. ಸೊ ಈ ಪೇಂಟಿಂಗ್ ಈ ರೀತಿ ಫಿನಿಷಿಂಗ್ ಆಗಿದೆ ನೋಡಿ. ಸೊ ಫೈನಲ್ ಲುಕ್ ಈ ರೀತಿ ಇದೆ. ಜೀವನ ಒಂದು ಕ್ಯಾಮರಾ ಇದ್ದ ಹಾಗೆ, ನಿಮಗೆ ಯಾವುದು ಮುಖ್ಯನೋ ಅದನ್ನು ಫೋಕಸ್ ಮಾಡಿ, ನಿಮ್ಮ ಒಳ್ಳೆಯ ಸಮಯಗಳನ್ನು ಕ್ಯಾಪ್ಚರ್ ಮಾಡಿ, ನೆಗೆಟಿವಿಂದ ಡೆವಲಪ್ ಮಾಡಿ. ನಿಮಗೆ ಇಷ್ಟವಿಲ್ಲದ ಶಾರ್ಟ್ ಬಂದರೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಇನ್ನೊಂದು ಶಾರ್ಟ್ ತಗೊಳ್ಳಿ ಅಷ್ಟೇ. ಸೊ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.